ಹಾಗಾದ್ರಲ್ಲಿ ಇವತ್ತ್ಯಾಕೆ ನೀವು ಇಷ್ಟೊಂದು ಹೆದರ್ಕೋತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆಲ್ಲ ಕಾರಣ ಜೋಯಿಸ್ರು ಹೇಳಿರೋ ಮಾತು. ಚಂದು, ನೀನೇ ಯೋಚನೆ ಮಾಡು, ಜೋಯಿಸ್ರು ಹೇಳಿದ ಮಾತು ಯಾವತ್ತಾದರೂ ಸುಳ್ಳಾಗಿದೆಯಾ? ನಮ್ಮ ಯಜಮಾನ್ರು ಎಮ್ ಎಲ್ ಎ ಆಗಿದ್ದು, ಅವ್ರಿಗೆ ಎರಡನೇ ಮದುವೆ ಆಗೋ ಯೋಗ ಇದೆ ಅಂತ ಹೇಳಿದ್ದು ನಿನಗೆ ನೆನಪಿಲ್ವಾ? ವಿಜಿ ಹುಟ್ಟಿದ ನಾಲ್ಕೇ ವರ್ಷಕ್ಕೆ ತಾಯಿ ಮಗ ಇಬ್ಬರು ದೂರ ಆಗೋ ಪ್ರಸಂಗ ಬರತ್ತೆ ಅಂತ ಹೇಳಿದ್ರು, ಅದರಂತೆ ನಡೀಲಿಲ್ವಾ? ಈಗಿರ್ಬೇಕಾದ್ರೆ ಧೈರ್ಯವಾಗಿರು ಅಂತ ಹೇಳ್ತಿದೆಯಲ್ಲ, ನನ್ನ ಪ್ರಾಣಕ್ಕೇನಾದರೂ ಅಪಾಯ ಆದರೆ ನಾನು ತಡ್ಕೋತೀನಿ, ಆದರೆ ವಿಜಿ ಪ್ರಾಣಕ್ಕೆ ಕುತ್ತು ಬರಬಾರ್ದು. ಹಾಗೊಂದು ವೇಳೆ ಏನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ ಚಂದು, ನಾನು ಖಂಡಿತ ಬದುಕಿರಲ್ಲ. ಮಾಮ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ನಾನೆಷ್ಟು ಮುಖ್ಯನೋ ನನಗೂ ನೀವು ಅಷ್ಟೇ ಮುಖ್ಯ ಮಾಮ್. ಆ ಜೋಯಿಸ್ರು ಹೇಳಿರೋ ಮೂರು ಕಂಟಕ ನಾವೇ ಆಗಿರ್ಬೋದಾ ಮಾಮ್? ಒಂದು ಕಂಟಕ ಏನೋ ಸೀತಾರಾಮವಾ?